ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು, ಗಮನಡಿ, ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ ಮೂರನೇದೇನೆಂದರೆ ನಿಮಗೆ ಮೇಲನ್ನುಂಟು ಮಾಡುವನು. ಕರ್ತನಲ್ಲಿ ಪ್ರಿಯರೇ, ಯಾವಾಗ ಸ್ವಾಮಿ ನಮಗೆ ಈ ಕಾರ್ಯಗಳನ್ನು ಮಾಡ್ತಾರೆ ಅಂದರೆ ಅದ್ರ ಮೇಲಿರೋ ವಚನ ನಾವು ಗಮನ ಇಡೋರಾಗಿರಬೇಕು. ಯಾಕಂದರೆ ನಾವು ಕ್ರೈಸ್ತ ಮಕ್ಕಳು ಯಾವುದೋ ಒಂದು ವಚನ ತೆಗೆದುಕೊಂಡು ಕಾರ್ಯ ಮಾಡಬಾರ್ದು. ಪ್ರಿಯರೇ, ವಚನ 8 ಏನು ಹೇಳುತ್ತೆ ಗಮನ ಇಡೋಣ. ಅಲ್ಲಿ ನೋಡಿದಾಗ ನೀವಾದರೂ, ಗಮನ ಇಡಿ, ನೀವಾದರೂ ಯಹೋವನ ಮಾತಿಗೆ ಪುನಃ, ಯಹೋವನ ಮಾತಿಗೆ ಅಂದರೆ ಆತನ ವಚನಕ್ಕೆ ಪುನಃ ವಿಧೇಯರಾಗಿ ನಾನು ನಿಮಗೆ ಬೋಧಿಸುವ ಆತನ ಆಜ್ಞೆಗಳಂತೆ ನಡೆಯುವಿರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರನ್ನು ಹೇಳ್ತೀನಿ ಕೇಳಿ, ಈ ತಿಂಗಳು, ಈ ಆಗಸ್ಟ್ ತಿಂಗಳು 2 ನಾವಿಲ್ಲಿದ್ದೀವಿ. ಖಂಡಿತ ಹೇಳ್ತೀನಿ, ಈ ಆಗಸ್ಟ್ ತಿಂಗಳಲ್ಲಿ ಅನೇಕ ಆಶೀರ್ವಾದಗಳನ್ನು ನೀವು ನೋಡೋರಾಗಿರ್ತೀರಾ. ನೀವೇನೇನು ಪ್ರಾರ್ಥನೆ ಮಾಡಿರ್ತೀರೋ ಅದು ಫೈನಾನ್ಷಿಯಲ್ ಆಗಿರ್ಬೋದು, ಪ್ರತಿಯೊಂದು ಆಶೀರ್ವಾದಕ್ಕೆ ಆಗಿ ನೀವು ಮಾಡಿರುವಂಥ ಒಂದೊಂದು ಪ್ರಾರ್ಥನೆ ಈ ತಿಂಗಳಲ್ಲಿ ನೀವು ನೋಡೋರಾಗಿರ್ತೀರಾ. ಕೌಂಟೆಡ್, ಆ ದಿನಗಳನ್ನು ಲೆಕ್ಕ ಮಾಡಿ, ಅದು ಯಾವಾಗ ಗೊತ್ತಿಲ್ಲ, ಈ ದಿನ, ಈ ಕ್ಷಣ ಆಗ್ಬೋದು, ಇಲ್ಲದೆ 1 2 ದಿನ, ಒಟ್ಟಲ್ಲಿ ನಿಮಗೆ ಸ್ವಾಮಿ ಏನು ಮಾಡ್ತಾರೆ ಗೊತ್ತಾ, ಮೇಲನ್ನು ಏನು ಮಾಡ್ತಾರೆ, ಕೊಡುವನಾಗಿರ್ತಾನೆ. ಅದಾಗಬೇಕಾದ್ರೆ ಮೋಶೆ ಯಾಕೆ ಇದನ್ನು ಹೇಳ್ದ ಅಂದರೆ, ಪ್ರಿಯರೇ ನಾವು ನೋಡೋಣ ಧರ್ಮೋಪದೇಶ ಕಾಂಡ 28 ಅಧ್ಯಾಯ ನಾವು ನೋಡೋಣ, ಗಮನ ಇಡೋಣ. ಪ್ರಿಯರ ಅಲ್ಲಿ ಏನು ಹೇಳುತ್ತೆ ಗಮನ ಇಟ್ಟು ನಾವು ನೋಡೋಣ. ಕರ್ತನ ನಾಮಕ್ಕೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಅಲ್ಲಿ ನಾವು ನೋಡೋಣ ಧರ್ಮೋಪದೇಶ ಕಾಂಡ 28 ಅಧ್ಯಾಯ 1 ವಚನ ನಾವು ನೋಡೋಣ. ಪ್ರಿಯರ ಅಲ್ಲಿ ಹೇಳುತ್ತೆ, ನೀವು ನಿಮ್ಮ ದೇವರಾದ ಯೆಹೋವನ ಮಾತನ್ನು ಶ್ರದ್ಧೆಯಿಂದ ಕೇಳಿ. ಕರ್ತನಾಮಕ್ಕೆ ಸ್ತೋತ್ರ. ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳನ್ನು ಅನುಸರಿಸಿ ನಡೆದರೆ ಆತನು ಭೂಮಿಯ ಮೇಲಿರುವ ಎಲ್ಲ ಜನಾಂಗಗಳಿಗಿಂತಲೂ ನಿಮ್ಮನ್ನು ಉನ್ನತ ಸ್ಥಿತಿಗೆ ತರುವನು. ಈ ತಿಂಗಳೇನು ಗೊತ್ತಾ, ಉನ್ನತ ಸ್ಥಿತಿಗೆ, ನಿಮ್ಮ ಬ್ಲೆಸ್ಸಿಂಗ್ ಒಳಗೆ ನೀವು ಪ್ರವೇಶ ಮಾಡ್ತೀರಾ. ಅಂದರೆ ಬ್ರೇಕ್ ಥ್ರೂಗಳಿಗೆ, ಅಂದರೆ ನಿಮ್ಮ ಒಂದು ತಡೆಗಳಿರುತ್ತೆ, ಆ ತಡೆಗಳನ್ನೆಲ್ಲ ಈ ತಿಂಗಳು ಸ್ವಾಮಿ ಎತ್ತಿದ್ದಾರೆ, ನಿಮ್ಮನ್ನು ಬ್ಲೆಸ್ಸಿಂಗ್ ಒಳಗೆ, ಆಶೀರ್ವಾದ ಒಳಗೆ ಕಳಿಸುವಂಥ ತಿಂಗಳು ಆಗಸ್ಟ್ ಮಾಸ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಆ ಮೋಶ ಹೇಳ್ತಾನೆ, ನಿಮ್ಮ ಪುಟ್ಟಿಗಳಿಗೂ ಮತ್ತು ಕೊಣವಿಗಳಿಗೂ, ಅಂದರೆ ಕಣಜಿಕ್ಕೆ, ಅಂದರೆ ನಿಮ್ಮ ಫೈನಾನ್ಸ್, ಅಂದರೆ ನಿಮ್ಮ ಫೈನಾನ್ಸ್ ಕಣಜ, ಆಗಿನ ಒಂದು ರೈತರ ಪದ್ಧತಿ ಕೊಣವಿಗಳು ಅಂತ ಹೇಳುತ್ತೆ, ಮತ್ತು ಶುಭ ಉಂಟಾಗುವುದು. 6 ವಚನ ಹೇಳುತ್ತೆ, ನೀವು ಕೆಲಸಕ್ಕೂ ಹೋಗುವಾಗಲೂ ಬರುವಾಗಲೂ ಶುಭ ಉಂಟಾಗುವುದು. ನಿಮ್ಮ ಮೇಲೆ ಬರುವ, 7 ವಚನ, ನಿಮ್ಮ ಮೇಲೆ ಬರುವ ಶತ್ರುಗಳು ನಿಮ್ಮಿಂದ ಸೋತು ಹೋಗುವಂತೆ ಯಹೋವನು ಮಾಡುವನು. ಅವರು ಒಂದೇ ದಾರಿಯಿಂದ ನಿಮ್ಮ ಮೇಲೆ ಬಂದರು, 7 ದಾರಿಗಳಿಂದ ಓಡಿ ಹೋಗುವರು. ಯಾವಾಗ ಹೇಳಿ, ನಿಮ್ಮ ದೇವರಾದ ಯಹೋವನು ನಿಮ್ಮನ್ನು ಹೆಚ್ಚಿಸಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ ನಿಮಗೆ ಮೇಲನ್ನು, ನಿಮಗೆ ಮೇಲನ್ನು ಉಂಟು ಮಾಡ್ತಾನೆ. ಪ್ರಿಯರೇ, ಕರ್ತನ ನಾಮಕ್ಕೆ ಸ್ತೋತ್ರ. ಅದು ಹಳೆ ಒಡಂಬಡಿಕೆ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಯಾವ ರೀತಿ ಮೇಲಿದೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹಳೇ ಒಡಂಬಡಿಕೆ ಪ್ರಕಾರ ಯಹೋವ ದೇವರು, ಹೊಸ ಒಡಂಬಡಿಕೆ ಪ್ರಕಾರ ಪ್ರತಿರೂಪವಾಗಿರುವ ಯೇಸು ಸ್ವಾಮಿ ಯಾವ ರೀತಿ ನಮ್ಮನ್ನು ಬ್ಲೆಸ್ ಮಾಡ್ತಾರೆ ಅಂದರೆ, ನಾವು ನೋಡೋಣ ಲೂಕನ ಬರೆದ ಸುವಾರ್ತೆ 5 ಅಧ್ಯಾಯದಲ್ಲಿ. ಅಲ್ಲಿ ಪೇತ್ರನು ಅವರ ಸಂಗಡಿಗರು ಏನು ಮಾಡಿರ್ತಾರೆ, ರಾತ್ರಿಯೆಲ್ಲ ಏನು ಮಾಡಿರ್ತಾರೆ, ಮೀನು ಹಿಡಿಯಕ್ಕೆ ಪ್ರಯತ್ನ ಪಟ್ಟಿರ್ತಾರೆ, ಒಂದು ಮೀನು ಸಿಕ್ಕಿರಲ್ಲ, ಒಂದು ಮೀನು ಸಿಕ್ಕಿರಲ್ಲ. ಆದರೆ ಇಲ್ಲಿ ನಾವು ನೋಡ್ತೀವಿ ಲೂಕ 5:4 ವಚನ ಏನು ಹೇಳುತ್ತೆ, ಮಾತಾಡುವುದನ್ನು ಮುಗಿಸಿದ ಮೇಲೆ ಸೀಮೋನನಿಗೆ ಹೇಳ್ತಾರೆ, ಪೇತ್ರನಿಗೆ ಹೇಳ್ತಾರೆ, ಸ್ವಾಮಿ ಆಳವಾದ ಸ್ಥಳಕ್ಕೆ ದೋಣಿಯನ್ನು ನಡೆಸಿ ಮೀನು ಬೇಟೆಗಾಗಿ ನಿಮ್ಮ ಬಲೆಗಳನ್ನು ಹಾಕಿರಿ ಅಂತ ಹೇಳ್ತಾರೆ. ಕರ್ತ ನಾಮಕ್ಕೆ ಸ್ತೋತ್ರ. ಅಲ್ಲಿ ಮೋಶ ಹೇಳ್ತಾನೆ, ನೀವು ಆ ವಿಧಿಗಳನ್ನು ಕೈಗೊಂಡು ನಡಿಬೇಕಾದ್ರೆ ಈ ರೀತಿ ಬ್ಲೆಸ್ಸಿಂಗ್ಸ್ ಬರುತ್ತೆ ಅಂತ. ಇಲ್ಲಿ ಸ್ವಾಮಿ ಏನು ಮಾಡ್ತಾರೆ, ನೀವು ಆಳವಾದ ಸ್ಥಳಕ್ಕೆ ಅಂದರೆ ಡೀಪ್, ಇದಕ್ಕೆ ನೀವು ಏನಾಕ್ರಿ, ಬಲೆ ಹಾಕ್ರಿ ಅಂತ ಹೇಳ್ತಾರೆ. ಆವಾಗ ಅವನು ಹೇಳ್ತಾನೆ, ನಿನ್ನ ಮಾತಿನ ಮೇರೆಗೆ, 5 ವಚನದಲ್ಲಿ ಹೇಳುತ್ತೆ, ನಿನ್ನ ಮಾತಿನ ಮೇಲೆ ಬಲೆಗಳನ್ನು ಹಾಕುತ್ತೇವೆ ಅಂತಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ಪ್ರಿಯರೇ ನಾನು ಹೇಳಲ್ಲ, ನೀವು ಮೇಲನ್ನು ನೋಡಬೇಕಾದ್ರೆ, ಸ್ವಾಮಿ ನಿಮ್ಮನ್ನು ಮೇಲಕ್ಕೆ ತರಬೇಕಾದ್ರೆ ವಚನ ಕೆಳಗೆ ನಾವೇನು ಮಾಡಬೇಕು ಅಂತ ಮಾನ್ಯತೆ ಕೊಡಬೇಕು. ಪ್ರಿಯರೇ, ವಚನಗಳನ್ನು ನಾವೇನು ಮಾಡಬೇಕು, ಪ್ರೀತಿಸೋರ್ಬೇಕು. ವಚನಗಳನ್ನ ನಾವೇನು ಮಾಡಬೇಕು ಅಂದರೆ ಅದನ್ನು ಹೌದು ನಂಬಬೇಕು, ಹೌದು ಸ್ವಾಮಿ ಹಿಂಗೆ ಹೇಳಿದ್ರೆ ನನ್ನ ಜೀವಿತದಲ್ಲಿ ಆಗುತ್ತೆ. ಖಂಡಿತ ಹೇಳ್ತೀನಿ, ನೀವು ನೋಡ್ತಾ ಇರೋರು ಈ ತಿಂಗಳಲ್ಲಿ ಯು ಆರ್ ಗೋಯಿಂಗ್ ಟು ಬಿ ಬ್ಲೆಸ್ಸಡ್ ಫೈನಾನ್ಷಿಯಲಿ,
ಮತ್ತೆ ಹೆಲ್ತ್ ಅಲ್ಲಿ ಪ್ರತಿಯೊಂದು ಕಾರ್ಯದಲ್ಲೂ ನೀವು ಬ್ಲೆಸ್ಸಿಂಗ್ ಆಗಿರ್ತೀರ. ತಡೆಗಳು ಏನೇ ಇದ್ರೂ ಅದು ನಿಮ್ಮ ವಿರುದ್ಧವಾಗಿದ್ದರೂ ಆ ತಡೆಗಳು ಎತ್ತಲ್ಪಡುತ್ತೆ. ಯಾಕಂದ್ರೆ ಸ್ವಾಮಿ ಒಂದು ಸಲ ನಾನು ನಿಮ್ಮನ್ನು ಆಶೀರ್ವದಿಸ್ತೀನಿ ಅಂತ ಹೇಳಿದ್ರೆ ಖಂಡಿತ ನಿಮ್ಮನ್ನು ಆಶೀರ್ವದಿಸ್ತಾರೆ. ಅವ್ರ ಮಾತು ಹೌದಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಇಲ್ಲೇನು ಹೇಳ್ತಾರೆ, ಪೇತ್ರ ನಿನ್ನ ಮಾತಿನ ಮೇರೆಗೆ ನಾನು ಬಲೆ ಹಾಕ್ತೀನಿ ಅಂತ ಹೇಳ್ತೇನೆ, ಕರ್ತನ ನಾಮಕ್ಕೆ ಸ್ತೋತ್ರ. ಮತ್ತೆ ಅಲ್ಲಿ ನೋಡಿ ಆರನೇ ವಚನ ಗಮನ ಇಡಬೇಕು ನೀವು, ಬ್ಲೆಸ್ಸಿಂಗ್ ಯಾವ ಥರ ಓಪನ್ ಆಗುತ್ತೆ ಅಂದ್ರೆ, ಬಲೆಗಳನ್ನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡು, ಪ್ರೈಸ್ ದ ಲಾರ್ಡ್. ಯಾಕೆ ಸಿಕ್ಕೊಂಡು ಹೇಳಿ ಮೀನು, ಅಲ್ಲಿವರೆಗೂ ಸಿಕ್ಕಿರಲಿಲ್ಲ ಅವ್ರಿಗೆ. ಸ್ವಾಮಿ ಹೇಳಿದ್ರು ರೈಟ್ ಸೈಡ್ಗೆ ಹಾಕಿ ಅಂತ. ಅರ್ಥ ಏನು ಗೊತ್ತಾ, ಬಲ ಅನ್ನೋದು ಏನಂದರೆ ಎಲ್ಲ ಒಲಿತು ಒಳ್ಳೆಯದು, ಕರ್ತನಾಮಕ ಸ್ತೋತ್ರ. ಮತ್ತು ಒಳ್ಳೆಯವರ ಒಂದು ಸವಾಸ ನಮಗಿರಬೇಕು. ಮತ್ತು ಸ್ವಾಮಿ ಹೇಳಿದ ಮಾತಿನ ಮೇರೆಗೆ ನಮ್ಮ ಆತ್ಮಿಕ ಜೀವಿತನ ಕಟ್ಕೊಳ್ಳೋರಾಗಿರಬೇಕು. ಯಾವ ಕಾರಣಕ್ಕೂ ವಚನನ ನಾವು ಸಂಶಯ ಪಡಬಾರ್ದು. ಸಂಶಯ ಪಟ್ಟರೆ ಆ ವಚನ ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡೋದಿಲ್ಲ. ನಾವೇನು ಮಾಡ್ತಾಯಿದ್ದೀವಿ ಗೊತ್ತಾ, ವಚನನ ನಾವು ಸಂಶಯ ಪಡಬೇಕಾದ್ರೆ ಕ್ರಿಸ್ತನನ್ನೇ ನಾವು ಸಂಶಯ ಪಡೋರಾಗಿರ್ತೀವಿ ಪ್ರಿಯರೇ. ಅದಾಗಿರ್ಕೂಡ್ದು. ಅವಾಗ ಏನಾಗುತ್ತೆ, ಇಲ್ಲಿ ಹೇಳುತ್ತೆ ಏನೋ ನಿಮ್ಮನ್ನು ಹೆಚ್ಚಿಸಿ ಅಂತ ಹೇಳುತ್ತೆ. ನಾವು ಹೆಚ್ಚಿಸಲ್ಪಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲಿ 39 ಹೇಳುತ್ತೆ ಧರ್ಮೋಪದೇಶ ಕಾಂಡ ಏನಿರುತ್ತೆ, ನಿಮ್ಮನ್ನು ಹೆಚ್ಚಿಸೋಕ್ಕೆ ಸಾಧ್ಯ ಇಲ್ಲ, ಮತ್ತು ನಿಮ್ಮ ಎಲ್ಲ ಪ್ರಯತ್ನಗಳು ಸಫಲಪಡಿಸಿ ಆಗೋದಿಲ್ಲ. ಯಾಕೆ ಹೇಳಿ, ವಚನವನ್ನು ನಂಬಬೇಕಾದ್ರೆ ನಾವು ಸಫಲವಾಗಿರ್ತೀವಿ. ಸಫಲ ಅಂದ್ರೆ ಗೊತ್ತಾ, ಸಕ್ಸಸ್ ಆಗಿರ್ತೀವಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ನಿಮ್ಮನ್ನು ಬ್ಲೆಸ್ ಮಾಡೋದಕ್ಕೋಸ್ಕರ ಇದನ್ನೇ ಇಲ್ಲಿ ಏನು ಮಾಡಿದ್ದಾರೆ, ಕುಳ್ಳಿರಿಸಿದ್ದಾರೆ. ಇವತ್ತು ವಚನಗಳನ್ನು ನಾವೆಲ್ಲ ಕೇಳ್ತಾ ಇದ್ದೀವಿ. ಇದು ನಿಮಗೆ ಮಾತ್ರ ಅಲ್ಲ, ನನಗೂ ಸೇರಿ ಸ್ವಾಮಿ ಮಾತನಾಡ್ತಾ ಇದ್ದಾರೆ. ನಾನು ಸಹ ಆಶೀರ್ವಾದಲ್ಲಿ ಪಡ್ತೀನಿ, ನೀವು ಸಹ ಆಶೀರ್ವಾದಲ್ಲಿ ಪಡೋರಾಗಿರ್ತೀರಾ. ಇಲ್ಲಿ ಏನು ಹೇಳ್ತಾ ಇದೆ ಆರನೇ ವಚನದಲ್ಲಿ, ಲೂಕ 5:6, ಬಲೆಗಳನ್ನು ಹಾಕಿದ ಮೇಲೆ ಮೀನುಗಳು ರಾಶಿ ರಾಶಿಯಾಗಿ ಸಿಕ್ಕಿಕೊಂಡವು, ಅವರ ಬಲೆಗಳು ಹರಿದು ಹೋಗುತ್ತಿದ್ದವು. ನೋಡಿ, ಸ್ವಾಮಿ ಮಾತಿನ ಮೇರೆಗೆ ಪೇತ್ರನ ಕಾರ್ಯ ಮಾಡಿದ ಮೇಲೆ, ಬಲೆ ಹಾಕಿದ ಮೇಲೆ ಅಲ್ಲಿ ಏನಾಗ್ತಾ ಇದೆ, ಬಲೆ ಹರಿದು ಹೋಗ್ತಿತ್ತಂತೆ. ಅಂದ್ರೆ ಎಷ್ಟು ಮೀನು ಇರ್ಬೋದು ಲೆಕ್ಕ ಹಾಕೊಳ್ಳಿ. ಆವಾಗ ಏನಾಗುತ್ತೆ ಅಂದ್ರೆ, ನಾನು ಹೇಳಕ್ ಇಷ್ಟಪಡ್ತೀನಿ, ನಮ್ಮನ್ನ ಸ್ವಾಮಿ ಈ ಒಂದು ಬ್ಲೆಸ್ಸಿಂಗ್ ಅಂದ್ರೆ ನೆಟ್ ಬ್ರೇಕಿಂಗ್ ಬ್ಲೆಸ್ಸಿಂಗ್ ಅಂದ್ರೆ ಅರ್ಥ ಏನು ಗೊತ್ತಾ, ಬಲೆ ಹರಿದು ಹೋಗುವಂತ ಆಶೀರ್ವಾದ ಒಳಗೆ ಈ ತಿಂಗಳಲ್ಲಿ ನಿಮ್ಮನ್ನ ನಡೆಸ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ನನ್ನ ದೇವರು ಒಂದು ಮಾತು ಅವ್ರದ್ದು, ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಅವ್ರು ಹೇಳಿದ್ರು ಬಲಗಡೆ ಹಾಕಿ. ಇವತ್ತು ನಮ್ಗೆ ಏನು ಹೇಳ್ತಾ ಇದ್ದಾರೆ, ರೈಟ್ ಲಿವಿಂಗ್ ಅಂದರೆ ಸರಿಯಾದ ಜೀವಿತದಲ್ಲಿ ಜೀವಿಸಿ, ನನ್ನ ವಚನವನ್ನು ನಂಬಿ, ಆವಾಗ ನಿಮ್ಮ ಕಾರ್ಯಗಳೆಲ್ಲ ಸಫಲಗೊಳ್ಳುತ್ತೆ. ನಿಮ್ಮನ್ನು ಮೇಲಕ್ಕೆ ತರ್ತೀನಿ, ನಿಮ್ಮನ್ನು ಮೇಲಾಗಿಡ್ತೀನಿ ಅಂತ ಹೇಳ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರ. ನೋಡಿ, ಯಾವಾಗ ಸ್ವಾಮಿ ನಮ್ಮನ್ನು ಈ ರೀತಿಯಾಗಿ ತುಂಬಿ ತುಳುಕುವ ಆಶೀರ್ವಾದದಲ್ಲಿ ನಡೆಸ್ತಾರೋ, ಆವಾಗ ನಾವು ಮಾತ್ರ ಬ್ಲೆಸ್ಸಿಂಗ್ ಆಗಿರೋದಿಲ್ಲ, ನಾವು ಇನ್ನೊಬ್ರಿಗೋಸ್ಕರ ಚಿಂತಿಸುವರಾಗಿರ್ತೀವಿ. ಇಲ್ಲಿ ಏನು ಮಾಡ್ತಾನೆ ಪೇತ್ರ ಅವರು, 7 ಗಮನ ಇಡಿ. ಆಗ ಅವರು ಮತ್ತೊಂದು ದೋಣಿಯಲ್ಲಿದ್ದ ತಮ್ಮ ಪಾಲುಗಾರರಿಗೆ, ನೀವು ಬಂದು ನಮಗೆ ನೆರವಾಗಬೇಕೆಂದು ಸನ್ನೆ ಮಾಡಿದರು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ನಿಮ್ಮನ್ನು ಮಾತ್ರ ಬ್ಲೆಸ್ ಮಾಡೋದಿಲ್ಲ ಪ್ರಿಯರೇ, ನಿಮ್ಮ ಆಶೀರ್ವಾದಗಳಿಂದ ಬೇರೆಯವ್ರನ್ನು ಬ್ಲೆಸ್ ಮಾಡ್ತಾರೆ. ಕ್ರಿಸ್ತನ ರಾಜ್ಯಕ್ಕೆ ಆತ್ಮಗಳನ್ನು ಏನು ಮಾಡ್ತಾರೆ, ನಡೆಸುವಂಥವ್ರಾಗಿರ್ತಾರೆ. ಇವತ್ತು ನಾವೇನು ತಪ್ಪಾಗಿ ತಿಳ್ಕೊಂಡಿದ್ದೀವಿ ಗೊತ್ತಾ, ನಮ್ಮನ್ನು ಬ್ಲೆಸ್ಸಿಂಗ್ ಮಾಡಿದ್ರೆ ನಮ್ಮೊಬ್ಬರಿಗೆ ಆ ಬ್ಲೆಸ್ಸಿಂಗ್ ಅಂತ ತಿಳ್ಕೊಂಡಿದ್ದೀವಿ. ಇಲ್ಲ ಪ್ರಿಯರೇ, ಇವತ್ತು ನಮ್ಮನ್ನು ಯಾಕೆ ಎಲ್ಲ ಹಣಕಾಸು ಆಗಿರ್ಬೋದು, ಆರೋಗ್ಯವಾಗಿರ್ಬೋದು, ಬೇರೆ ಅನೇಕ ಮೆಟೀರಿಯಲ್ ಬ್ಲೆಸ್ಸಿಂಗ್ಗಳ ನಮ್ಮನ್ನು ಯಾಕೆ ನಡೆಸ್ತಾರೆ ಸ್ವಾಮಿ ಅಂದರೆ, ನಾವು ಇನ್ನೊಬ್ಬರಿಗೆ ಸಾಕ್ಷಿ ಆಗಿರಬೇಕು, ಅವರನ್ನು ನಡೆಸೋರಾಗಿರ್ಬೇಕು, ಅವರನ್ನು ದೇವರ ವಚನದಲ್ಲಿ ನಿಲ್ಲಿಸುವಂತಾರು ಆಗಿರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ವಚನ 7 ತಮ್ಮ ಪಾಲುಗಾರನ ಏನು ಮಾಡ್ತಾ ಇದ್ದಾರೆ, ಕರಿತಾ ಇದ್ದಾರೆ, ಬನ್ನಿ ಬನ್ನಿ. ಯಾಕಂದರೆ ಅವರ ಬೋಟ್ ಮುಳುಗುವ ಪರಿಸ್ಥಿತಿ ಬಂದಿದೆ. ಅರ್ಥ ಏನು ಗೊತ್ತಾ, ಈ ತಿಂಗಳು August 20-22 ಖಂಡಿತ ಹೇಳ್ತೀನಿ, ನಿಮ್ಮ ಒಂದು ಬ್ಲೆಸ್ಸಿಂಗ್ ಹೆಂಗಿರುತ್ತೆ ಗೊತ್ತಾ, ತುಂಬಿ ತುಳುಕುವಂಥ ಒಂದು ಆಶೀರ್ವಾದ. ಕರ್ತನ ನಾಮಕ್ಕೆ ಸ್ತೋತ್ರ ಅಂದರೆ ತಡೆಗಳನ್ನು ಎತ್ತುವಂಥ ಆಶೀರ್ವಾದ. ಏನು ಕೊರತೆಗಳಿದೆ ಅದು ಕೊರತೆಗಳನ್ನು ಎತ್ತುವಂಥ ಆಶೀರ್ವಾದ. ಯಾರಾದರೂ ಹೆಣ್ಮಕ್ಳು ನಾನು ನೀವು ನೋಡ್ತಾ ಇದ್ರೆ, ಏನಾದರೂ ಮದುವೆ ವಿಷಯದ ತಡೆಗಳಿದ್ರು, ಆ ತಡೆಗಳು ಎತ್ತಲ್ಪಡುವಂಥ ಆಶೀರ್ವಾದವಾದ ಮಂತ್ ಈ ಒಂದು ಆಗಸ್ಟ್ ಮಂತ್. ಬರೆದಿಟ್ಕೊಳ್ಳಿ, ಹೇಳ್ತೀನಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಯಾಕಂದ್ರೆ ನನ್ನ ಅಪ್ಪ ಹೌದು ಅಂದ್ರೆ ಹೌದು, ಇಲ್ಲ ಅಂದ್ರೆ ಇಲ್ಲ. ಆದರೆ ನಾವು ರೈಟ್ ಲಿವಿಂಗ್ ಇರಬೇಕು. ಸ್ವಾಮಿ ಹೇಳ್ತಾರೆ ಬಲಗಡೆಗೆ ಬಲೆ ಹಾಕಿ ಅಂದರೆ ಬೋಟಿನ ಬಲಗಡೆಗೆ ಬಲೆ ಹಾಕಿ ಅಂತ ಹೇಳ್ತಾರೆ. ಅವ್ರ ಮಾತಿನ ಮೇರೆಗೆ ಹಾಕ್ತೀನಿ ಅಂತ ಹೇಳಿ ಕಾರ್ಯ ಮಾಡೋದು. ಇವತ್ತು ನಾವು ದೇವರ ವಚನದಂಥ ಮಾತಿನ ಮೇರೆಗೆ ಕಾರ್ಯ ಮಾಡೋರಾಗಿರಬೇಕು. ಆವಾಗ ನಾವೇನು ಮಾಡ್ತೀವಿ ಗೊತ್ತಾ, ನಮ್ಮ ಪ್ರಯತ್ನಗಳೆಲ್ಲ ಸಫಲ ಆಗುತ್ತೆ. ನಮ್ಮನ್ನು ಸ್ವಾಮಿ ಏನು ಮಾಡ್ತಾ ಗೊತ್ತಾ, ಮೇಲನ್ನುಂಟು ಮಾಡ್ತಾರೆ, ನಮ್ಮನ್ನು ಎಲ್ಲದಕ್ಕಿಂತ ಮೇಲಾಗಿಡ್ತಾರೆ, ಮತ್ತು ತಲೆಯಾಗಿಡ್ತಾರೆ, ಮತ್ತು ಬಾಲ್ವಾಗಿಡೋದಿಲ್ಲ ನಮ್ಮನ್ನು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಪಾಲ್ಗಾರರು ಬರ್ತಾರ್ರಿ ಅಂದರೆ ನಿಮ್ಮ ಬ್ಲೆಸ್ಸಿಂಗ್ ಹೆಂಗಿರೋದು ಗೊತ್ತಾ, 2022 ಆಗಸ್ಟ್ ತಿಂಗಳಿಂದ ಶುರುವಾಗುವಂಥ ಬ್ಲೆಸ್ಸಿಂಗು ನಿಮಗೂ
ತಿಂದು ಎಲ್ಲ ಮಾಡಿ ತೃಪ್ತಿಯಾಗಿ ಸಾಕಪ್ಪ ಅನ್ನೋ ಪರಿಸ್ಥಿತಿ ಬರುತ್ತೆ. ಆವಾಗ ನೀವು ಇನ್ನೊಬ್ಬರು ಬ್ಲೆಸ್ ಮಾಡ್ತೀರಾ, ನಾನು ಹೇಳ್ತೀನಿ ಕೇಳಿ, ನೀವು ಇನ್ನೊಬ್ರಿಗೆ ಬ್ಲೆಸ್ ಮಾಡ್ತೀರಾ, ಅವ್ರು ಬ್ಲೆಸ್ಸಿಂಗ್ ಆಗ್ತಾರೆ, ಆದರೆ ನಿಮ್ಗೆ ಇಲ್ಲಿ ಕೊರತೆನೇ ಬರೋದಿಲ್ಲ, ನಿಮ್ದು ಇನ್ನೂ ತುಂಬ್ತಾ ಇರ್ತಾರೆ. ಯಾಕೇಳಿ ಕೊಡ್ತಾ ಇರ್ತೀರಾ ತುಂಬ್ತಾ ಇರುತ್ತೆ, ಕೊಡ್ತಾ ಇರ್ತೀರಾ ತುಂಬ್ತಾ ಇರ್ತೀರಾ. ಆ ಮಟ್ಟಿಗೆ ಸ್ವಾಮಿ ಇವತ್ತು ನಿಮ್ಮನ್ನು ನಡೆಸೋರಾಗಿರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೆ ನಾವು ನೋಡ್ತೀವಿ, ಅವರು ಬಂದು ಆ ಎರಡು ದೋಣಿಯಲ್ಲಿ, ಗಮನ ಇಡಿ, ಒಂದು ದೋಣಿ ಹೋಗುದಿಲ್ಲ, ಏನಾಗ್ತದೆ, ಆ ಮೀನುಗಳನ್ನು ಎರಡು ದೋಣಿಗಳಲ್ಲಿ ಮೀನುಗಳನ್ನು ತುಂಬಿಸಲು ಅವು ಮುಳುಗುವ ಹಾಗಾದು ಬ್ಲೆಸ್ಸಿಂಗ್. ಹಾಲಲ್ಲೂಯ್ಯ, ಕರ್ತನ ನಾಮಕ್ಕೆ ಸ್ತೋತ್ರ. ಈ ತಿಂಗಳು ಯು ಆರ್ ಗೋಯಿಂಗ್ ಟು ಬಿ ಬ್ಲೆಸ್ಸ್ಡ್ ಅಬಂಡೆಂಟ್ಲಿ. ನೀವು ತುಂಬ ಉತ್ತಮವಾಗಿ ಆಶೀರ್ವದಿಸಲ್ಪಡ್ತೀರಾ, ನಿಮ್ಮ ಕೈಗಳು ಆಶೀರ್ವದಿಸಲ್ಪಡುತ್ತೆ, ನೀವು ಯಾರಾದರೂ ಕೆಲಸದಲ್ಲಿದ್ದರೆ ನಿಮ್ಮ ಕೆಲಸಗಳು ಆಶೀರ್ವದಿಸಲ್ಪಡುತ್ತೆ. ಇನ್ನೊಂದು ಹೇಳ ನಾನು ನಿಮಗೆ, ನಿಮ್ಮ ಕೆಲಸದಲ್ಲಿ ಏನಾದರೂ ತಡೆಗಳಿದ್ದರೆ, ನಿಮ್ಮ ಪ್ರಮೋಷನ್ಗಾಗಲಿ ಏನಾದರೂ ಒಂದು ಕಾರ್ಯದಲ್ಲಿ, ಖಂಡಿತ ಹೇಳ್ತೀನಿ, ಅದು ಏನಾಗುತ್ತೆ ಗೊತ್ತಾ, ಲಿಫ್ಟ್ ಆಗುತ್ತೆ, ಬಿಡುಗಡೆ ಆಗುತ್ತೆ, ನಿಮ್ಮ ಸಂಬಳಗಳು ರೈಸ್ ಆಗುತ್ತೆ. ಯಾಕಂದರೆ ದೇವರು ಒಳ್ಳೆಯವನು ರೀ. ಯಾಕೆಂದರೆ ವಚನದ ಮೇಲಿನ ಕಾರ್ಯ ಮಾಡೋರಾಗಿರಬೇಕು, ಮತ್ತು ದೇವರ ವಚನವನ್ನು ನಂಬುವರಾಗಿರಬೇಕು. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಅವರು ಬೋಟು ಮುಳುಗೋಯ್ತಂತೆ ರೀ, ಅಂದರೆ ಅವರು ಸಹ ಬ್ಲೆಸ್ಸಿಂಗ್ ಆಗಿರ್ತಾರೆ. ನಿಮ್ಮ ಮುಖಾಂತರ ನಿಮ್ಮ ಫ್ಯಾಮಿಲಿ ಬ್ಲೆಸ್ಸಿಂಗ್ ಆಗಿರ್ತಾರೆ, ನಿಮ್ಮ ಮುಖಾಂತರ ನಿಮ್ಮ ಫ್ರೆಂಡ್ಸ್ ಬ್ಲೆಸ್ಸಿಂಗ್ ಆಗಿರ್ತಾರೆ, ನಿಮ್ಮ ಜನಾಂಗಗಳು ಬ್ಲೆಸ್ಸಿಂಗ್ ಆಗಿರ್ತಾರೆ. ಅದಕ್ಕೆ ಸ್ವಾಮಿ ನಿಮ್ಮನ್ನು ನನ್ನನ್ನು ಕರೆದಿರೋದು ಪ್ರಿಯರೇ. ಮತ್ತು ಕೊನೆಯದಾಗಿ ಎಂಟನೇ ವಚನ ನೋಡೋಣ. ಸೀಮೋನ ಪೇತ್ರನು ಇದನ್ನು ಕಂಡು ಯೇಸುವಿನ ಮೊಣಕಾಲಿಗೆ ಬಿದ್ದು, ಸ್ವಾಮಿ ನನ್ನ ಪಾಪಾತ್ಮನು ನನ್ನನ್ನು ಬಿಟ್ಟು ಹೋಗು ಅಂದನು. ಯಾಕೆ ಹೇಳಿ, ಕೆಲಸದಲ್ಲಿ ನಾವು ಪರೀಕ್ಷೆ ಮಾಡಿಬಿಡ್ತೀವಿ ಸ್ವಾಮಿನೇ, ಬರೀ ದೇವರಿದ್ದಾರೋ ಇಲ್ವೋ. ಆದರೆ ಅವನು ಆ ಮಾತಿನ ಮೆರೆಗೆ ಅವನು ಬಲೆ ಹಾಕಿದ್ದಾಗ ಇವತ್ತು ಏನಾಗಿದ್ದಾರೆ, ಬ್ಲೆಸ್ಸಿಂಗ್ ಆಗಿದ್ದಾನೆ. ಅದಕ್ಕೋಸ್ಕರ ಅವನು ಹೇಳ್ತಾನೆ, ನಾನು ನಿನ್ನನ್ನು ಪರೀಕ್ಷೆ ಮಾಡಿಬಿಟ್ಟೆ, ನನ್ನ ಪಾಪನ ಕ್ಷಮಿಸು ಅಂತಾನೆ. ಇವತ್ತು ನಾವೇನು ಮಾಡ್ಬೇಕೇಳಿ, ನಮ್ಮ ಪಾಪಗಳ ಅರಕೆ ಮಾಡಬೇಕು. ಎಲ್ಲಾದರೂ ಯೇಸು ಸ್ವಾಮಿ ಬಗ್ಗೆ ಸ್ವಲ್ಪ ಸಂಶಯ ಬಂದಿದ್ರು, ಆತನ ವಚನದ ಬಗ್ಗೆ ಸಂಶಯ ಬಂದಿದ್ರು, ನಾವು ಇವತ್ತು ಕ್ಷಮೆ ಹಚ್ಚಿಸೋರಾಗಿರಬೇಕು. ಯಾಕಂದರೆ ಇದು ವಿಸ್ಮಯವಾದ ಕಾರ್ಯ. ನಾನು ಹೇಳಲ್ಲ, ವಿಸ್ಮಯ ವಿಸ್ಮಯ ಅಂತ ಹೇಳುತ್ತೆ ಒಂಬತ್ತು ವಚನದಲ್ಲಿ. ಅವ್ರು ಹಿಡಿದಿದ್ದ ಮೀನಿನ ನಿಮಿತ್ತ ಅವರು ವಿಸ್ಮಯಗೊಂಡಿದ್ರು ಅಂತ ಹೇಳುತ್ತೆ. ನಾನು ಹೇಳಲ್ಲ, ನಿಮ್ಮ ಬ್ಲೆಸ್ಸಿಂಗ್ ನೀವು ನೋಡ್ತಿರಲ್ಲ ಈ ತಿಂಗಳಲ್ಲಿ, ರೈಟ್ ಇಟ್ ಡೌನ್. ವಿಸ್ಮಯಗೊಳ್ಳೋರಾಗಿರ್ತೀರಾ, ಆಶ್ಚರ್ಯಕರವಾಗಿರುತ್ತೆ. ನಿಮ್ಗೆ ಹೇಳ್ದಿರೋ ಬರ್ದಿರೋ ಅಂಥ ಯಾವುದೋ ಒಂದು ಸೋರ್ಸಿಂದ ನಿಮ್ಮೆಲ್ಲ ಕಾರ್ಯಗಳು, ಫೈನಾನ್ಸು ರಿಲೀಸ್ ಆಗುತ್ತೆ, ಬ್ಲೆಸ್ಸಿಂಗ್ಗಳು ರಿಲೀಸ್ ಆಗುತ್ತೆ. ಅನೇಕ ಅನೇಕ ಕಾರ್ಯಗಳು ನಿಮ್ಮಲ್ಲಿ ಜೀವಿತದಲ್ಲಿ ಕಾರ್ಯ ಮಾಡೋದಾಗಿದೆ. ಹಾಲೆಲೂಯ. ಪ್ರಾರ್ಥನೆ ಮಾಡೋಣ ಪ್ರಿಯರೇ. ಯಾಕಂದರೆ ದೇವರು ಒಳ್ಳೆಯವರಾಗಿದ್ದಾರೆ. ಅಂದರೆ ಈ ಒಂದು ಮುಂಜಾನೆ ಸಮಯದಲ್ಲಿ ನನ್ನೆಲ್ಲ ಬ್ರೇಕ್ ಥ್ರೂ ಬರುವುದಾಗಿದೆ. ಅಂದರೆ ಒಡೆದು ಹೊರಸೂಸುವ ಒಂದು ಆಶೀರ್ವಾದ ನಿಮ್ಮನ್ನು ಏನಾಗುತ್ತೆ, ಮೇಲ್ಗೊಳ್ಳುತ್ತೆ. ಯಾಕಂದ್ರೆ ಇಲ್ಲಿ ಬಲೆಗಳು ಹರಿದೋಗ್ತಾ ಇತ್ತು ಅಂತ ಹೇಳುತ್ತೆ. ಅದೇ ರೀತಿಯಾಗಿ ನಿಮ್ಮ ಬ್ಲೆಸ್ಸಿಂಗ್ ಏನಾಗುತ್ತೆ ಗೊತ್ತಾ, ಅನೇಕರಿಗೆ ಅದು ಸಹಾಯವಾಗುತ್ತೆ. ಸ್ವಾಮಿ ನಿಮ್ಮನ್ನು ಆಶೀರ್ವದಿಸಲಿ. ಮತ್ತೊಂದು ಸಲ ಆ ವಚನವನ್ನು ಓದೋಕ್ಕೆ ಇಷ್ಟಪಡ್ತೀನಿ. ಧರ್ಮೋಪದೇಶ ಕಾಂಡ 30:9. ನಿಮ್ಮ ದೇವರಾದ ಯೆಹೋವನು ನಿಮ್ಮನ್ನು ಹೆಚ್ಚಿಸಿ ನಿಮ್ಮ ಎಲ್ಲ ಪ್ರಯತ್ನಗಳನ್ನು, ಈ ದಿನ ಮೊದಲುಗೊಂಡು ಪ್ರಿಯರೇ, ನಿಮ್ಮ ಎಲ್ಲ ಪ್ರಯತ್ನಗಳನ್ನು ಸಫಲಪಡಿಸಿ, ಅಂದರೆ ಆಶೀರ್ವದಿಸಿ, ಮೂರನೇದೇಳತೆ ನಿಮಗೆ ಮೇಲನ್ನುಂಟು ಮಾಡುವನ್ನು. ಪ್ರಾರ್ಥನೆ ಮಾಡುವ. ಸ್ತೋತ್ರ ಒಡೆಯ, ಈ ವಚನವನ್ನು ಕೇಳಿದಂಥ ಮಕ್ಕಳು ಆಶೀರ್ವಾದವಾಗಿರಲಿ ಒಡೆಯ. ಅವರ ಆಶೀರ್ವಾದ ಏನು ಗೊತ್ತಾ, ವಿಸ್ಮಯಗೊಂಡಿರುವಂಥ ಒಂದು ಆಶೀರ್ವಾದ, ಆಶ್ಚರ್ಯಕರವಾದ ಒಂದು ಆಶೀರ್ವಾದ. ಅವರಿಗೆ ತಿಳಿದ ಎಲ್ಲ ಸೋರ್ಸ್ಗಳಿಂದ ಅವರಿಗೆ ಬಂದು ಅದು ಒದಗುವುದಕ್ಕಾಗಿ ಸ್ತೋತ್ರ. ಯಾಕಂದರೆ ಇವತ್ತಿಂದ ನಿನ್ನ ಮಾತಿನ ಮೇರೆಗೆ, ಅಂದರೆ ನಿನ್ನ ವಚನದ ಮೇರೆಗೆ ಅವರ ಕಾರ್ಯ ಮಾಡುವರಾಗಿರ್ತಾರೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಹೌದು ಸ್ವಾಮಿ, ನಿನ್ನ ವಿಧಿಗಳನ್ನು ನಾವು ಮನಪೂರ್ವಕವಾಗಿ ಕೈಗೊಂಡು ನಡಿಬೇಕಾದ್ರೆ ನೀನು ನಮ್ಮನ್ನು ಆಶೀರ್ವಾದ ಮಾಡುವಂಥ ದೇವರು, ನಮ್ಮನ್ನು ಅಪ್ಪ ಕಷ್ಟದಲ್ಲಿ ಬಿಡದಂಥ ದೇವರು. ಮತ್ತೆ ಸ್ವಾಮಿ, ಈ ಒಂದು ವಾಹಿನಿಯ ಮುಖಾಂತರ ಬಂದಿರೋ ಒಬ್ಬೊಬ್ಬ ಮಕ್ಕಳನ್ನು ಯೇಸುವಿನ ನಾಮದಲ್ಲಿ ಹೆಸರಾಗಿ ನಾನು ಆಶೀರ್ವದಿಸ್ತೀನಿ. ಎಲ್ಲ ಸತ್ಯವೇದದಲ್ಲಿ ನೀನು ಏನೇನು ಆಶೀರ್ವಾದಗಳನ್ನು ಹೇಳಿದೆಯೋ ಅದೆಲ್ಲ ಈ ಮಕ್ಕಳ ಮೇಲೆ ಬರಲಿ. ಇವರು ಈ ದಿನದಿಂದ ಆಶೀರ್ವಾದಗೊಂಡು ಅನೇಕರಿಗೆ ಆಶೀರ್ವಾದವಾಗಿರಲಿ. ಮಹಿಮೆ ಘನ ನಿನ್ನೊಬ್ಬನಿಗೆ ಮಾತ್ರ ನಾವು ಸಲ್ಲಿಸ್ತೀವಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆಯೇ. ಆಮೆನ್.